ನವೆಂಬರ್ 15ರಿಂದ ರೈತ ಸ್ನೇಹಿ ಕಡಲೆಕಾಯಿ ಪರಿಷೆ ಮತ್ತು 200ರ ಹುಣ್ಣಿಮೆ ಹಾಡು ಸಂಭ್ರಮಾಚರಣೆ ಮಲ್ಲೇಶ್ವರ ಶ್ರೀ ಬ್ರಹ್ಮರಂಭ ಸಮೇತ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ನೆಲ ಜಲ ಹಸಿರು ಸಂಸ್ಕೃತಿ ಮತ್ತು ಪರಂಪರೆ ಉಳಿಸುವ ನಮ್ಮ ಧ್ಯೇಯದಲ್ಲಿ ನೀವು ಭಾಗಿಯಾಗಿ ಸಾಂಸ್ಕೃತಿಕ ದಾಖಲೆ ಬರೆದು ಬೆಳದಿಂಗಳ ಬೆಸೆದ 200ರ ಹುಣ್ಣಿಮೆ ಹಾಡು 2024ರ ನವೆಂಬರ್ 15ರಿಂದ 18ರವರೆಗೆ 8ನೇ ರೈತ ಸ್ನೇಹಿ ಮಲ್ಲೇಶ್ವರ ಕಡಲೆ ಕಾಯಿ ಪರಿಷೆ ಕನ್ನಡ ರಾಜ್ಯೋತ್ಸವ ಸ್ವಾಭಿಮಾನ ಆಚರಣೆ ಕಾರ್ಯಕ್ರಮದ ಕುರಿತು ಮಾಧ್ಯಮಗೋಷ್ಠಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿಕೆ ಶಿವರಾಮ್ ರವರು ಮತ್ತು ಸಮಾಜ ಸೇವಕರಾದ ಅನೂಪ್ ಅಯ್ಯಂಗಾರ್ ರವರು ಭಾಗವಹಿಸಿದ್ದರು ಪದಾಧಿಕಾರಿಗಳಾದ ಚಂದ್ರಶೇಖರ್ ನಾಯ್ಡು ಶ್ರೀವಲ್ಲಭ ಚಂದ್ರಮೌಳಿ ಎಲ್ಲನ ಪ್ರಭು ರಾಜಶಶಿಧರ್ ಡಾಕ್ಟರ್ ಲೀಲಾ ಸಂಪಿಗೆ ಹೇಮಂತ್ ರವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಿಕೆ ಶಿವರಾಮ್ ರವರು ಮಾತನಾಡಿ ಕನ್ನಡ ನಾಡಿನ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಉಳಿಸಬೇಕು ಮುಂದಿನ ಪೀಳಿಗೆಗೆ ಅದರ ಅರಿವು ಮೂಡಿಸಬೇಕು ಎಂಬ ಉದ್ದೇಶದಿಂದ ಜನವರಿ 30, 2010ರಲ್ಲಿ ಹುಣ್ಣಿಮೆ ಹಾಡು ಕಾರ್ಯಕ್ರಮ ಆರಂಭಿಸಲಾಯಿತು 14 ವರ್ಷಗಳ ಕಾಲ ಸಾಗಿ ಬಂದಿದೆ 2024ರ ನವೆಂಬರ್ನಲ್ಲಿ 200ನೇ ಹುಣ್ಣಿಮೆ ಹಾಡಿನ ಕಾರ್ಯಕ್ರಮ ಸಂಭ್ರಮಾಚರಣೆ ಯಕ್ಷಗಾನ ನಾಟಕ ಕರ್ನಾಟಕ ಸಂಗೀತ ಬುಡಕಟ್ಟುಗಳ ಕಲಾ ಪ್ರದರ್ಶನ ವಚನ ಗಾಯನ ನೃತ್ಯ ನೂರಾರು ಕಾರ್ಯಕ್ರಮಗಳ ಹುಣ್ಣಿಮೆ ಹಾಡಿನಲ್ಲಿ ಕಲಾವಿದರು ಕಲಾ ಪ್ರದರ್ಶನ ಮಾಡಿದ್ದಾರೆ ಜನರಿಗೆ ಅರಿವು ಮೂಡಿಸುವ ಜೊತೆಯಲ್ಲಿ ಕಲಾವಿದರಿಗೂ ಪ್ರೋತ್ಸಾಹ ಸಹಕಾರ ನೀಡಲಾಗುತ್ತಿದೆ ಬೆಂಗಳೂರಿನ ಬಸವನಗುಡಿ ಕಡಲೆಕಾಯಿ ಪರಿಷೆಯಂತೆ ಮಲ್ಲೇಶ್ವರಂ ಕಡಲೆಕಾಯಿ ಪರಿಷೆ ಪ್ರಸಿದ್ಧಿ ಪಡೆದಿದೆ ಕಳೆದ 8 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ 4 ದಿನಗಳ ಕಡಲೆಕಾಯಿ ಪರಿಷೆಯಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣದಿಂದ ರೈತರು ಕಡಲೆಕಾಯಿ ತಂದು ಮಾರಾಟ ಮಾಡಲಿದ್ದಾರೆ ರೈತರು ಬೀದಿ ಬದಿಯ ವ್ಯಾಪಾರಿಗಳಿಗೆ 400ಕ್ಕೂ ಹೆಚ್ಚು ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಪರಿಸರ ಸ್ನೇಹಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಪ್ಲಾಸ್ಟಿಕ್ ಮುಕ್ತ ಕೈ ಬಟ್ಟೆ ಚೀಲ ಪೇಪರ್ ಕವರ್ಗಳನ್ನು ಬಳಸಿ ಎಂದು ಸಾರ್ವಜನಿಕರಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಈ ಬಾರಿ ಕಡಲೆಕಾಯಿ ಪರಿಷೆಯಲ್ಲಿ 8 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ಸಾಧ್ಯತೆ ಇದೆ ಸೂಕ್ತ ರಕ್ಷಣಾ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತಹ ನಿರ್ವಹಿಸಲು 100ರ ಸ್ವಯಂ ಸೇವಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು 15/11/2024ರ ಶುಕ್ರವಾರ 4:30ಕ್ಕೆ ಮಾಜಿ ಕೇಂದ್ರ ಸಚಿವರಾದ ವೀರಪ್ಪ ಮೊಯ್ಲಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ಞೆ ಶಾಸಕರುಗಳಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಮುನಿರತ್ನರವರು ಭಾಗವಹಿಸಲಿದ್ದಾರೆ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿ ಅವರು ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಜರಾಯಿ ಸಚಿವರಾದ ಮತ್ತು ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀ ಶಿವರಾಜ ಎಸ್ ತಂಗಡಿಗೆಯವರು ಮತ್ತು ಇದೇ ಭಾಗದ ಗೆಳೆಯರ ಬಳಗದ ಹೆಮ್ಮೆಯ ಸದಸ್ಯರಾದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ರವರು ಅದನ್ನು ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾರೆ ಈ ಭಾಗದ ಎಲ್ಲ ರಾಜಕೀಯ ಪ್ರಮುಖರು ಸಾಂಸ್ಕೃತಿಕ ಪ್ರಮುಖರು ಹಿರಿಯರ ಸಮ್ಮುಖದಲ್ಲಿ ಆ ಕಾರ್ಯಕ್ರಮವನ್ನು 4 ಗಂಟೆಗೆ ಕಾಡುಮಲ್ಲೇಶ್ವರ ಮತ್ತು ನಂದಿ ತೀರ್ಥ ಇದೆರಡಕ್ಕೂ ಕಡಲೆಕಾಯಿ ಅಭಿಷೇಕದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಒಂದು ಕಡಲೆಕಾಯಲ್ಲೇ ಒಂದು ನಂದಿ ಮತ್ತು ಅದಕ್ಕೆ ಒಂದು ಮಂಟಪ ಕಡಲೆಕಾಯಲ್ಲೇ ಅದನ್ನು ತಯಾರು ಮಾಡ್ತಾ ಇದ್ದಾರೆ ಅದನ್ನು ನಾವು ಪ್ರದರ್ಶನ ಮಾಡ್ತೇವೆ ಹೋದ ವರ್ಷ ನಾವು ನಂದಿಯನ್ನು ಇಟ್ಟಿದ್ವಿ ಈಗ ನಂದಿಯ ಜೊತೆ ಮಂಟಪವನ್ನು ಈಗ ಅದು ಇನ್ನು ನಾಳೆ ನಾಡಿದ್ರಲ್ಲೆಲ್ಲ ತಯಾರಾಗುತ್ತೆ ಅದು ಕಡಲೆಕಾಯಲ್ಲೇ ಜೋಡಣೆ ಮಾಡಿ ಇಡೋದ ಇದು ಆಮೇಲೆ ಇದು ನೀವು ಎಲ್ಲರಿಗೂ ಕೇಳು ರೈತ ಸ್ನೇಹಿ ಅಥವಾ ಪರಿಸರ ಪ್ರೇಮಿ ನಮ್ಮ ಮುಖ್ಯವಾಗಿ ಪರಿಸರ ಪ್ರೇಮಿ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಷೆಯನ್ನು ನಾವು ಮಾಡೋರಿದ್ದೇವೆ ಅದಕ್ಕೆ ಸಂಪೂರ್ಣ ಸಹಕಾರ ನಿಮ್ಮ ಒಂದು ಸಹಕಾರ ನಮ್ಗೆ ಯಾಕೆ ಬೇಕು ಅಂದರೆ ಜನಗಳಿಗೆ ಗೊತ್ತಾಗಬೇಕು ಕೇವಲ ಕಡಲೆಕಾಯಿ ಪರಿಷೆ ಅಂದರೆ ಇದರಲ್ಲಿ ವ್ಯಾಪಾರ ವಹಿವಾಟಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಕನ್ನಡದ ಸ್ವಾಭಿಮಾನ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪರಿಸರ ಪ್ರೇಮಿ ಪ್ಲಾಸ್ಟಿಕ್ ಮುಕ್ತ ಕಸಮುಕ್ತ ಒಟ್ಟಿನಲ್ಲಿ ಕಸಮುಕ್ತ ಕಸ ಅದು ವಸ್ತು ಆಗ್ಬೋದು ಮನಸ್ಸಿನಲ್ಲಿರ್ತಕ್ಕಂಥ ಕಸವೂ ಆಗ್ಬೋದು ಜಾತಿ ಧರ್ಮ ಭಾಷೆ
ಎಲ್ಲ ಗಡಿಯನ್ನ ಮೀರಿ ಇರತಕ್ಕಂತದ್ದು ಎಲ್ಲ ಭಾಷೆಯ ಜನರು ನಮ್ಮ ಜೊತೆ ಇದ್ದಾರೆ ಎಲ್ಲ ಧರ್ಮದ ಜನರು ನಮ್ಮ ಜೊತೆ ಇದ್ದಾರೆ ಎಲ್ಲ ಜಾತಿಯ ಜನರು ನಮ್ಮ ಜೊತೆ ಇದ್ದಾರೆ ಗಡಿ ಭಾಷೆ ಧರ್ಮದ ಎಲ್ಲೆಯನ್ನ ಮೀರಿ ಮಾಡುವಂತ ಈ ಕಾರ್ಯಕ್ರಮಗಳಲ್ಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಈ ಹೆಮ್ಮೆಯ ಕಾರ್ಯಕ್ರಮದಲ್ಲಿ ನಿಮ್ಮ ಸಹಕಾರ ಇರಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ ನಮಸ್ಕಾರ।